ನ ಎಲೆಕ್ಷನ್ ಟೈಮ್ ನಲ್ಲಿ ಪಕ್ಷಾಂತರ ಪರ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ ಬಿಜೆಪಿ ಇಂದ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಇಂದ ಬಿಜೆಪಿ ಗೆ ಜೆಡಿಎಸ್ ಇಂದ ಕಾಂಗ್ರೆಸ್ ಗೆ ಈ ರೀತಿಯಾಗಿ ಯಾರು ಯಾರು ಹೋಗ್ತಾರೆ ಅನ್ನುವಂತ ಕುತೂಹಲ ಇರುವಂತದ್ದು ಇನ್ನ ಕಾಂಗ್ರೆಸ್ ಗೆ ಹೋಗ್ತಾರಾ ಹಿರಿಯ ನಾಯಕ ಸಚಿವ ವಿ ಸೋಮಣ್ಣ ಅನ್ನುವಂತ ಒಂದು ಪ್ರಶ್ನೆ ಇದೆ ಸೋಮಣ್ಣ ಕೈ ಹಿಡಿದ್ರೆ ಮೆಗಾ ಆಪರೇಷನ್ ಗೆ ಬಿಜೆಪಿ ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ಯಂತೆ ಸೋಮಣ್ಣ ಕ್ಷೇತ್ರದಲ್ಲೇ ನಡೆಯತಾ ಇದೆ ಬಿಜೆಪಿ ಸೀಕ್ರೆಟ್ ಪ್ಲಾನ್ ಏನಪ್ಪಾ ಸೀಕ್ರೆಟ್ ಪ್ಲಾನ್ ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಆ ತಂತ್ರಗಾರಿಕೆಯ ಮೊರೆ ಹೋಗಿದೆ ಬಿಜೆಪಿ ಅಂದ್ರೆ ಸೋಮಣ್ಣ ಅವರ ಎದುರಾಳಿಯಾಗಿರುವಂತ ವಿಜಯನಗರದ ಶಾಸಕರಾಗಿರುವಂತ ಕೃಷ್ಣಪ್ಪ ಅವರು ನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಸೋಮಣ್ಣ ಅವರ ಎದುರಾಳಿಯಾಗಿರುವಂತ ಪ್ರಿಯಾ ಕೃಷ್ಣ ಅವರು ಕೃಷ್ಣಪ್ಪ ಅವರ ಮಗ ಅವರಿಬ್ಬರನ್ನು ಕೂಡ ಬಿಜೆಪಿ ಗೆ ಸೆಳೆಯುವಂತ ಪ್ಲಾನ್ ಅಂತೆ ಎಂ ಕೃಷ್ಣಪ್ಪ ಹಾಗೂ ಮಗ ಪ್ರಿಯಾ ಕೃಷ್ಣಪ್ಪ ಅವರಿಗೆ ಬಿಜೆಪಿ ಗಾಳ ಹಾಕ್ಲಿಕ್ಕೆ ರೆಡಿ ಆಗಿದೆ ಅಂತ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಅಕಸ್ಮಾತ್ ವಿ ಸೋಮಣ್ಣ ಅವರು ಏನಾದರೂ ಆ ಕ್ಷೇತ್ರವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ತೀನಿ ಅಂತ ಏನಾದರೂ ಮುಂದಡಿಯನ್ನ ಇಟ್ಟಿದ್ದೆ ಆದಲ್ಲಿ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಅಂತ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನಂದ ಪಟೇಲ್ ಪಕ್ಷಾಂತರ ಪರ್ವಕ್ಕೆ ಇನ್ನೇನು ಈಗ ಕಾಲ ಕೂಡಿ ಬರ್ತಾ ಇರುವಂಥದ್ದು ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೂ ಸಾಕಷ್ಟು ಬೆಳವಣಿಗೆಗಳಂತೂ ಆಗುತ್ತೆ ಸೋಮಣ್ಣ ವಿಚಾರದಲ್ಲಿ ಒಂದು ವೈಸ್ ವರ್ಸ ಸ್ಟ್ರಾಟಜಿಯನ್ನು ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ಬಿಜೆಪಿ ಎಳಿತಾ ಇರುವಂಥದ್ದು ಆ ತಂತ್ರಗಾರಿಕೆ ಯಾವ ರೀತಿಯಾಗಿ ವರ್ಕೌಟ್ ಆಗುವಂಥ ಸಾಧ್ಯತೆ ಇದೆ ಬಿಕಾಸ್ ಹಾರ್ಡ್ ಕೋರ್ ಕಾಂಗ್ರೆಸ್ಸಿಗರು ಕೃಷ್ಣಪ್ಪ ಅವರ ಫ್ಯಾಮಿಲಿಯವರು ಪೃಥ್ವಿ ಮಠ ಮಾನ್ಯಗಳ ಜೊತೆ ಉತ್ತಮ ಸಂಬಂಧ ಇರತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ವೀರಶೈವ ಲಿಂಗಾಯತ ನಾನು ಮುಖಂಡನಾಗಿದ್ದೀನಿ ಆದರೂ ಕೂಡ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರಿರ್ಬೋದು ರಾಜ್ಯದ ನಾಯಕರಿರ್ಬೋದು ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವಿಜೇಂದ್ರಗೆ ಮಾತ್ರ ಮಣೆ ಹಾಕ್ತಾರೆ ಅನ್ನೋದು ಒಂದು ಅಸಮಾಧಾನ ಮತ್ತೊಂದು ಕಡೆ ಬೆಂಗಳೂರು ಉಸ್ತುವಾರಿಗೆ ಬಹಳಷ್ಟು ಆಕಾಂಕ್ಷೆ ವಹಿಸಿದ್ದಂಥ ವಿ ಸೋಮಣ್ಣರವರು ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಬೆಂಗಳೂರಿನ ಉಸ್ತುವಾರಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಆರ್ ಅಶೋಕ್ರವರೇ ಇಡೀ ಉಸ್ತುವಾರಿ ನೋಡ್ಕೊಂಡಿರುವಂಥದ್ದು ಒಟ್ಟಾರೆ ಪಕ್ಷದಲ್ಲಿ ಇದ್ದರೂ ಕೂಡ ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಕಾರಣಕ್ಕಾಗಿ ಅಸಮಾಧಾನಗೊಂಡಿರುವಂಥದ್ದು ಈ ಅಸಮಾಧಾನದ ಪರಿಣಾಮ ಇದೀಗ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೊತೆ ನಿರಂತರ ಚರ್ಚೆಯಲ್ಲಿ ಇರತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನು ವಲಸೆ ಹೋಗಲು ಎಲ್ಲ ರೀತಿ ತಯಾರಿಯನ್ನು ನಡೆಸಿರುವಂಥದ್ದು ಕೆಲವೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ವಿ ಸೋಮಣ್ಣ ಹೋದರೂ ಕೂಡ ಅಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಭುಗಿಲೇಳುವ ಸಾಧ್ಯತೆ ಇರತಕ್ಕಂಥದ್ದು ಸೋಮಣ್ಣನವರ ರಾಜಕೀಯದ ವೈಷಮ್ಯ ರಾಜಕೀಯ ವೈಷಮ್ಯ ಮತ್ತು ರಾಜಕೀಯ ಶತ್ರು ಅಂತಲೇ ಕರೆಸಿಕೊಳ್ತಕ್ಕಂಥ ವಿಜಯನಗರದ ಎಂ ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾ ಕೃಷ್ಣ ಅವರು ಕೂಡ ಒಂದು ವೇಳೆ ವಿ ಸೋಮಣ್ಣರವರನ್ನ ಕಾಂಗ್ರೆಸ್ಗೆ ಕರೆತಂದು ಗೋವಿಂದರಾಜನಗರದ ಟಿಕೆಟ್ ಕೊಟ್ಟರೆ ಎಲ್ಲ ಒಂದು ಕಡೆ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಕೂಡ ಅತಿದೊಡ್ಡ ಅಸಮಾಧಾನ ಸ್ಫೋಟ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಈ ಒಂದು ಅಸಮಾಧಾನದ ಲಾಭವನ್ನು ಪಡೆಯಲಿಕ್ಕೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು ಈಗ ಸದ್ಯಕ್ಕೆ ವಿ ಸೋಮಣ್ಣರವರು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ವಿಚಾರದಲ್ಲಿ 50-50 ನಿರ್ಧಾರದಲ್ಲಿ ಇರತಕ್ಕಂಥದ್ದು ಅಮಿತ್ ಶಾ ಅವರು ಈಗಾಗಲೇ ನಿಮ್ಮ ಸಮಸ್ಯೆ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿರುವಂಥದ್ದು ಭರವಸೆ ನಡುವೆ ಕೂಡ ವಿ ಸೋಮಣ್ಣವರು ನಿನ್ನೆ ಕಾಂಗ್ರೆಸ್ ಪಕ್ಷವನ್ನು ಪರೋಕ್ಷವಾಗಿ ಹೊಗಳಿರುವಂಥದ್ದು ಮತ್ತು ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಸಂಸದ ಡಿ ಕೆ ಸುರೇಶ್ ಅವರನ್ನ ಕನಕಪುರದಲ್ಲೇ ಹೊಗಳಿರುವಂಥದ್ದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ಆಗಿರುವಂಥದ್ದು ಸದ್ಯ ಈಗ ಒಂದು ಕಾಲನ್ನ ಕಾಂಗ್ರೆಸ್ ನಿಟ್ಟಿರತಕ್ಕಂಥ ವಿ ಸೋಮಣ್ಣರವರು ಇಲ್ಲ ಒಂದು ಕಡೆ ವಿ ಸೋಮಣ್ಣರವರು ಕಾಂಗ್ರೆಸ್ಗೆ ಹೋದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಒಕ್ಕಲಿಗ ನಾಯಕರು ಆಗಿರ್ತಕ್ಕಂಥ ವಿಜಯನಗರದ ಎಂಎಲ್ಎ ಆಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣರವರನ್ನ ಬಿಜೆಪಿ ಕರೆತರುವಂಥದ್ದು ಆ ಮುಖಾಂತರ ಅಪ್ಪ ಮಕ್ಕಳಿಗೆ ಇಬ್ಬರಿಗೂ ಟಿಕೆಟ್ ಕೊಡುವಂಥದ್ದು ಆ ಮುಖಾಂತರ ವಿ ಸೋಮಣ್ಣವರಿಗೆ ಒಂದು ಅತಿದೊಡ್ಡ ತಿರುಗೇಟನ್ನು ಕೊಡಲಿಕ್ಕೆ ಬಿಜೆಪಿ ಒಳಗಡೆ ಇದೀಗ ಚರ್ಚೆ ಆರಂಭವಾಗಿರುವಂಥದ್ದು ಪೃಥ್ವಿ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ